ವಿಶ್ವದ ಎದುರು ಕಣ್ಣೀರಿಟ್ಟ ಡೋಂಟ್ ಕೇರ್ ಅಧ್ಯಕ್ಷ, ವಿಶ್ವವನ್ನೇ ನಡುಗಿಸಿದವನ ಎದೆಯಲ್ಲಿ ನಡುಕ, ಇವನ ಅಂತ್ಯಕ್ಕೆ ಶುರುವಾಗಿದೆಯಾ ಕೌಂಟ್ ಡೌನ್? ಎಸ್, ವಿಶ್ವವನ್ನೇ ನಡುಗಿಸಿದ್ದ ಡೋಂಟ್ ಕೇರ್ ಅಧ್ಯಕ್ಷ ಇದೀಗ ವಿಶ್ವದ ಎದುರು ಕಣ್ಣೀರಿಟ್ಟಿದ್ದಾನೆ. ವಿಶ್ವದ ಎದುರು ಮೊದಲ ಬಾರಿಗೆ ಕಣ್ಣೀರಾಕಿರೋ ಇವನು ಉತ್ತರ ಕೊರಿಯಾ ದೊಡ್ಡದೊಂದು ಅಪಾಯಕ್ಕೆ ಸಿಲುಕಿದೆ ಎನ್ನುವ ಎಚ್ಚರಿಕೆಯನ್ನ ವಿಶ್ವಕ್ಕೆ ಸಾರಿದ್ದಾನೆ. ಹಾಗಾದ್ರೆ ಉತ್ತರ ಕೊರಿಯಾಕ್ಕೆ ಎದುರಾದ ಕಂಟಕ ಏನು? ಯಾವುದಕ್ಕೂ ಕೇರ್ ಮಾಡದ ಡೋಂಟ್ ಕೇರ್ ಅಧ್ಯಕ್ಷ ಕಣ್ಣೀರು ಇಟ್ಟಿದ್ದು ಯಾಕೆ? ಇದೆಲ್ಲವನ್ನ ವಿವರವಾಗಿ ನಿಮ್ಮ ಮುಂದೆ ಇಡೋ ಕೆಲಸವನ್ನ ನಾವು ಮಾಡ್ತೇವೆ. ಈ ವಿಡಿಯೋನ ಕಡೆಯವರೆಗೆ ನೋಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಎಸ್ ಸ್ನೇಹಿತರೆ, ಕಿಮ್ ಹೆಸರು ಕೇಳಿದ್ರೇನೆ ಇಡೀ ವಿಶ್ವ ನಡುಗುತ್ತೆ. ಇವರು ಉತ್ತರ ಕೊರಿಯಾ ಅಧ್ಯಕ್ಷನಾದ ಮೇಲತ್ತು ಕೇಳುವಂತೆಯೇ ಇಲ್ಲ. ಇವನು ಹೇಳಿದ್ದೇ ವೇದವಾಕ್ಯ, ಇವನ ಎದುರು ಮಾತನಾಡುವಂತಿಲ್ಲ. ಇವನು ಮಾತನಾಡುವ ಅಥವಾ ಭಾಷಣ ಮಾಡುವಾಗ ನಿದ್ದೆ ಮಾಡಿದ ಕಾರಣಕ್ಕೆ ಸಚಿವನನ್ನೇ ಸಾಯಿಸಿದವನು. ಇವನ ಏರ್ ಸ್ಟೈಲ್ ಅನ್ನ ಯಾರು ಕಾಪಿ ಮಾಡುವಂತಿಲ್ಲ. ಇವನೊಬ್ಬ ಅಧ್ಯಕ್ಷ ಅಲ್ಲ, ಇವನೊಬ್ಬ ಸರ್ವಾಧಿಕಾರಿ. ಎಸ್, ಇವನು ಅಧಿಕಾರಕ್ಕೆ ಬಂದಾಗಿನಿಂದಲೂ ವಿಶ್ವಕ್ಕೆ ಯಾವುದೇ ಒಳ್ಳೆಯ ಕೆಲಸವನ್ನ ಮಾಡಿಲ್ಲ. ಇವನ ಮಾಡಿದ ಎಲ್ಲವೂ ವಿಶ್ವಕ್ಕೆ ಕಂಟಕವೇ ಆಗಿದೆ. ಅದಕ್ಕೆ ಇವನನ್ನ ವಿಶ್ವ ಕಂಟಕ ಅಂತ ಕರಿಬಹುದು. ಕೆಲ ವರ್ಷಗಳ ಹಿಂದೆ ಹೈಡ್ರೋಜನ್ ಬಾಂಬ್ ತಯಾರಿಸಿ ಅದರ ಪ್ರಯೋಗ ಮಾಡಿ ಯಶಸ್ವಿಯಾಗಿದ್ದ. ಆದ್ರೆ ಇದರ ಬಗ್ಗೆ ಯಾರೂ ತಲೆಯನ್ನೇ ಕೆಡಿಸಿಕೊಂಡಿರಲಿಲ್ಲ. ಆದ್ರೆ ಅಮೆರಿಕ ಮಾತ್ರ ಕೆಂಡ ಮಂಡಲವಾಗಿತ್ತು. ನೀನು ಇಡ್ತಿರೋದು ಅತ್ಯಂತ ಅಪಾಯಕಾರಿ ಹೆಜ್ಜೆ, ಇಷ್ಟಕ್ಕೆ ಸಾಕು ನಿಲ್ಲಿಸು ಅಂತ ಹೇಳಿತ್ತು. ಇನ್ನು ಮುಂದೆ ಇಂಥ ಪ್ರಯೋಗ ಮಾಡಬೇಡ ಅಂದ್ರೂ ಅದಕ್ಕೆ ಕ್ಯಾರೆ ಅನ್ನಲಿಲ್ಲ ಈ ಅಹಂಕಾರಿ ಅಧ್ಯಕ್ಷ. ಅಮೆರಿಕದ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ ನೀಡಲಿಲ್ಲ. ಅಲ್ಲದೆ ಅಮೆರಿಕಕ್ಕೂ ಬುದ್ಧಿ ಕಲಿಸೋ ತಾಕತ್ ನನಗಿದೆ ಅಂತ ಕೇಮ್ ಬಡಬಡಾಯಿಸಿದ್ದ. ಇಡೀ ವಿಶ್ವವೇ ನನ್ನೆದುರು ಬಂದ್ರು ಗೆಲ್ತೀನಿ ಅನ್ನೋ ಗಾಂಚಲ್ಲಿ ಈತನದು. ಅದಕ್ಕೆ ಕಾರಣವೂ ಇದೆ ಅಂತ ಹೇಳಿ. ದಿನೇ ದಿನೇ ಬೆಳೆಯುತ್ತಿರೋ ಇವನಿಗೆ ತಂತ್ರಜ್ಞಾನದ ಲಾಭ ಪಡೆಯುತ್ತಿರೋ ಈ ದೇಶ ಇದೀಗ ಬಲಿಷ್ಠವಾಗ್ತದೆ. ಇದಷ್ಟೇ ಹೈಡ್ರೋಜನ್ ಬಾಂಬ್ ತಂತ್ರಜ್ಞಾನವಿದ್ದು ಬಲ ಹೆಚ್ಚಿಸಿದೆ. ಆದ್ರೆ ನಿಮಗೆ ಒಂದು ಅಚ್ಚರಿಯಿತ್ತು ಗೊತ್ತಿರಲಿ, ಈ ಪುಟ್ಟ ರಾಷ್ಟ್ರದಲ್ಲಿ ಇರುವ ಜನಸಂಖ್ಯೆ ಕೇಳಿದ್ರೆ ನಿಮಗೆ ಅಚ್ಚರಿಯಾಗುತ್ತೆ. ಕೇವಲ 2.5 ಕೋಟಿಯಷ್ಟೇ. ಈ ದೇಶವನ್ನ ಉದ್ಧಾರ ಮಾಡ್ತಾರೆ ಅಂತ ನಂಬಿದ ಜನರು ಇವನ ಕೈಗೆ ಅಧಿಕಾರ ಕೊಟ್ಟರು. ಇವನೀಗ ರಾಕ್ಷಸನಂತೆ ವರ್ತಿಸಿದ್ದಾನೆ. ತನ್ನ ಪ್ರತಿಷ್ಠೆಗಾಗಿ ದೇಶದ ಕತ್ತು ಕುಯ್ಯಲು ಮುಂದಾಗ್ತಿದ್ದಾನೆ. ಯಾವ ದೇಶದೊಂದಿಗೂ ಸಂಬಂಧ ಬೆಳೆಸಲು ಇಚ್ಛಿಸದ ಈ ಕಿಮ್ ಚೀನಾದೊಂದಿಗೆ ಮಾತ್ರ ಚೆನ್ನಾಗಿಯೇ ಇದ್ದಾನೆ. ಇವನ ಗಾಂಚಲಿನ ನೋಡಿ ವಿಶ್ವಸಂಸ್ಥೆ ಹಲವು ಬಾರಿ ಈ ದೇಶದ ಮೇಲೆ ಆರ್ಥಿಕ ದಿಗ್ಬಂಧನ ಹಾಕಿದೆ. ಯಾವುದೇ ದೇಶ ಇವರೊಂದಿಗೆ ಆರ್ಥಿಕ ವ್ಯವಹಾರ ಮಾಡುವಂತಿಲ್ಲ ಅಂತ ನಿರ್ಬಂಧವನ್ನ ಹೇಳಿತ್ತು. ಅಷ್ಟಾಗಿಯೂ ಸಹ ತಲೆಕೆಡಿಸಿಕೊಳ್ಳದ ಡೋಂಟ್ ಕೇರ್ ಅಧ್ಯಕ್ಷ ತನ್ನ ಚಾಳಿಯನ್ನ ಬಿಟ್ಟಿಲ್ಲ. ಇದೆಲ್ಲವನ್ನ ನೋಡ್ತಿರ್ತಕ್ಕಂಥ ಚೀನಾ ಮಾತ್ರ ಇವನನ್ನ ಬೆಂಬಲಿಸುತ್ತಲೇ ಇದೆ. ಅದಕ್ಕೆ ಏನ್ ಕಾರಣ ಅಂತ ನೋಡಿದ್ರೆ ಇದು ಚೀನಾಗೆ ಮಾತ್ರ ಗೊತ್ತು. ಯಾಕಂದ್ರೆ ಚೀನಾ ಕೂಡ ಉಚ್ಚಾಟ ಆಡುತ್ತೆ, ಉತ್ತರ ಕೊರಿಯಾ ಅಧ್ಯಕ್ಷ ಕೂಡ ಉಚ್ಚಾಟ ಆಡ್ತಾರೆ. ಅಮೆರಿಕವನ್ನ ಚೀನಾ ಎದುರಿಸೋಕೆ ಇಂತಹ ಒಬ್ಬ ಇರಬೇಕು ಎನ್ನುವ ಕುತಂತ್ರ ಬುದ್ಧಿಯೂ ಇರಬಹುದು, ಇಲ್ಲವೇ ಮತ್ತೊಂದು ಕಾರಣವೂ ಇರಬಹುದು. ಅದೇನೇ ಇರಲಿ, ಇವನಂದ್ರೆ ಇಂದಿಗೂ ವಿಶ್ವ ಕೊಂಚ ಎದುರುತ್ತೆ ಅನ್ನೋದಂತೂ ಸತ್ಯ. ಇಂತಹ ವಿಶ್ವ ಕಂಟಕ ಅಧ್ಯಕ್ಷ ಇದೀಗ ಮತ್ತೊಂದು ಅಚ್ಚರಿಗೆ ಕಾರಣವಾಗ್ತಾನೆ. ಅರೆ, ಅದೆಂತಹ ಅಚ್ಚರಿ ಅನ್ಬಹುದು? ಖಂಡಿತವಾಗಿಯೂ ಅಚ್ಚರಿ. ಯಾಕಂದ್ರೆ ಲಕ್ಷಾಂತರ ಜನ ಕಣ್ಣಲ್ಲಿ ನೀರು ಹಾಕಿಸಿದ ಈ ವ್ಯಕ್ತಿ ಇದೀಗ ವಿಶ್ವದ ಎದುರು ಮೊದಲ ಬಾರಿಗೆ ಕಣ್ಣಿರಿಸಿದ್ದಾರೆ. ಹೌದು, ಇಡೀ ವಿಶ್ವವನ್ನೇ ತನ್ನ ಉಚ್ಚಾಟದ ಮೂಲಕ ಭಯ ಬೆಳೆಸಿದ್ದ, ಅಮೆರಿಕವನ್ನೇ ನಾಶ ಮಾಡ್ತೀನಿ ಅಂತ ಅಮೆರಿಕದ ಅಧ್ಯಕ್ಷನನ್ನೇ ಮುದಿಯಾ ಎಂದು ಕರೆದು ವಿಶ್ವದ ಕಂಗಣಿಗೆ ಗುರಿಯಾಗಿರುವ ಉತ್ತರ ಕೊರಿಯಾದ ಕಿಮ್ ಜಾಂಗ್ಉನ್ ಇದೇ ಮೊದಲ ಬಾರಿಗೆ ವಿಶ್ವದ ಎದುರು ಕಂಡಿರುತ್ತಿದ್ದಾರೆ. ಇತ್ತೀಚೆಗಷ್ಟೇ ತನ್ನ ಮಗಳನ್ನ ಉತ್ತರಾಧಿಕಾರಿ ಮಾಡುವ ಕನಸನ್ನ ಬಿಚ್ಚಿದ್ದ ಕಿಮ್ ಇದೀಗ ವಿಶ್ವದ ಮುಂದೆ ಬಿಕ್ಕಿ ಬಿಕ್ಕಿ ಎತ್ತಿದ್ದಾನೆ. ಈಗಲೂ ಏನಿಲ್ಲದ ಪ್ರಯತ್ನ ಮಾಡ್ತಿರೋ ಕಿಮ್ ದಕ್ಷಿಣ ಕೊರಿಯಾದ ಮೇಲೆ ಸ್ಪೈ ರಾಕೆಟ್ ಉಡಾವಣೆ ಮಾಡಿ ಹೆಚ್ಚು ಸುದ್ದಿಗೆ ಕಾರಣವಾಗಿದೆ. ಇದಾದ್ಮೇಲೆ ಅಮೆರಿಕಗೂ ಒಂದು ಸ್ಪೈ ರಾಕೆಟ್ ಕಳುಹಿಸಿ ಅಮೆರಿಕದ ಕೆಲವೊಂದು ಪ್ರಮುಖ ಫೋಟೋಗಳನ್ನ ತೆಗೆದಿದ್ದ. ಅಮೆರಿಕಕ್ಕೆ ನ್ಯೂಕ್ಲಿಯರ್ ಎಚ್ಚರಿಕೆಯನ್ನ ಕಿಮ್ ನೀಡಿದ್ದ. ಇದಷ್ಟೇ ಅಲ್ಲದೆ ಸೌತ್ ಕೊರಿಯಾದ ಮೇಲೆ ಯುದ್ಧ ಸಾರಲು ತುದಿಗಾಲಿನಲ್ಲಿ ನಿಂತಿದ್ದಾನೆ. ಇಂತಹ ಕಿಮ್ ವಿಶ್ವದ ಎದುರು ಕಣ್ಣೀರು ಇಟ್ಟಿರುವುದು ಹಲವು ವರ್ಷಗಳಿಗೆ ಕಾರಣವಾಗಿದೆ. ಹಾಗಾದ್ರೆ ಕಿಮ್ ಕಣ್ಣೀರು ಇಟ್ಟಿದ್ದು ಯಾಕೆ ಅಂತ ನೋಡೋದಾದ್ರೆ, ಕಿಮ್ ತನ್ನ ದೇಶದ ಸಭೆಯೊಂದರಲ್ಲಿ ಮಾತನಾಡುತ್ತಾ ಕಣ್ಣೀರಿಟ್ಟಿದ್ದಾನೆ. ದೇಶದ ಭದ್ರತೆಗಾಗಿ ನಾವು ಎಚ್ಚೆತ್ತುಕೊಳ್ಳಬೇಕು, ಇದೇ ಪ್ರವೃತ್ತಿ ಮುಂದುವರೆದರೆ ಉತ್ತರ ಕೊರಿಯಾ ಇರೋದಿಲ್ಲ ಎಂದು, ಅದರಲ್ಲಿಯೂ ಮಹಿಳೆಯರಾದ ನೀವು ಹೆಚ್ಚು ಮಕ್ಕಳನ್ನ ಪಡೆಯಿರಿ, ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ದೇಶ ರಕ್ಷಣೆಗಾಗಿ ಕಷ್ಟಪಡಬೇಕಾಗತ್ತೆ ಅಂತ ಕಣ್ಣೀರಿಟ್ಟಿದ್ದಾರೆ.
ಇದೇ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದೆ. ಅಯ್ಯೋ ದೇವ್ರೇ, ತನ್ನಷ್ಟಕ್ಕೆ ತಾನು ಜೀವಿಸಲು ಉತ್ತರ ಕೊರಿಯಾ ಜನ ಕಷ್ಟಪಟ್ಟಿದ್ದಾರೆ. ಅಧ್ಯಕ್ಷನ ಮುಂದೆ ನಗು ಆಗಿಲ್ಲ, ಅಧ್ಯಕ್ಷನ ಮುಂದೆ ಅಳೋ ಆಗಿಲ್ಲ, ಅಧ್ಯಕ್ಷರ ಮುಂದೆ ಏರ್ ಸ್ಟೈಲ್ ಆಗ್ಲಿ ಏನೋ ಮಾಡಂಗೆ ಇಲ್ಲ. ಇದೀಗ ಮಹಿಳೆಯರಿಗೆ ಹೆಚ್ಚೆಚ್ಚು ಮಕ್ಕಳನ್ನ ಮಾಡಿಕೊಳ್ಳಿ ಅಂತ ಹೇಳ್ತಿರೋ ಅಧ್ಯಕ್ಷನನ್ನ ನೋಡಿದ್ರೆ ಏನೋ ಬೇರೆ ಲೆಕ್ಕಾಚಾರ ಇದ್ದಂತೆ ಕಾಣಿಸುತ್ತೆ. ಒಟ್ಟಾರೆಯಾಗಿ 2.5 ಕೋಟಿ ಜನಸಂಖ್ಯೆ ಇರತಕ್ಕಂತ ಉತ್ತರ ಕೊರಿಯಾ ಇದೀಗ ಅಧ್ಯಕ್ಷನ ಮಾತಿಗೆ ಕಟ್ಟುಬಿದ್ದು ಆ ದೇಶದ ಮಹಿಳೆಯರೆಲ್ಲ ಮಕ್ಕಳನ್ನ ಮಾಡ್ಕೊಳ್ಳೋ ಕಡೆ ಗಮನ ಕೊಡ್ತಾರ ಅಂತ ಕಾದಿದೆ. ಪುಣ್ಯಕ್ಕೆ ಮಕ್ಕಳನ್ನ ಮಾಡಿಕೊಳ್ಳದಿದ್ರೆ ಬಲವಂತವಾಗಿ ಮಕ್ಕಳು ಮಾಡುವಂತ ಕೆಲಸಕ್ಕೆ ಅಧ್ಯಕ್ಷ ಕೈ ಹಾಕದಿದ್ರೆ ಸಾಕು. ಯಾಕಂದ್ರೆ ಇವನ ಹುಚ್ಚಾಟ ಈ ಹಿಂದೆ ಬೇರೆ ಬೇರೆ ರೀತಿ ಆಗಿದೆ. ಹಾಗಾಗಿ ಈ ವಿಚಾರದಲ್ಲಿ ಹುಚ್ಚಾಟ ಮಾಡುವ ಮುನ್ನ ಜನರೇ, ಉತ್ತರ ಕೊರಿಯಾ ಜನರೇ ಮಕ್ಕಳನ್ನ ಮಾಡ್ಕೋತಾರ ಅಂತ ಕಾದು ನೋಡಿದ್ರು. ಎಸ್ ವೀಕ್ಷಕರೇ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.